ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನದೊಳಗ ಏನ್ ನಡೆಯುತ್ತೆ ಅಂತ ನೋಡೋಣ. ಇವತ್ತಂತ ನೋಡ್ರಿಪ್ಪ, ಇವತ್ತೊಂದ್ ವಿಡಿಯೋ ಅಂತ ಫುಲ್ ವಿಶೇಷ ರೀ. ಯಾಕಂತ ಹೇಳಿದ್ರ, ಇವತ್ತು 3 ದಿನ ಜಾರ್ತಾರಿ, ದೇವರು ಒಳಗೆ ಬರುವಂತ ದಿನ ರೀ ಇವತ್ತು. ಇವತ್ತು ನಾನು ರೆಸಿಪಿ ಏನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರ, ಅಂದ್ರ ಚೊಂಗೆ ರೆಸಿಪಿ ಮಾಡಾಕಿದ್ದೀನಿ ರೀ. ಇವತ್ತಿನ ಮೊನ್ನೆ ಕರ್ದ ಚೊಂಗೆ ಮಾಡಿದ್ರಿ, ಇವತ್ತು ತುಂಬಿದ ಚೊಂಗೆ ಮಾಡ್ತೀನಿ ರೀ. ನಾ ತುಂಬಿ ಚೊಂಗೆಕ್ಕೆ ಏನ್ ಬೇಕು ಏನಿಲ್ಲ, ಬಾಯಾಗಿಟ್ರೆ ಕರಬೇಕ್ರಿ ತುಂಬಿ ಚೊಂಗೆ. ಆ ತರ ನಾನು ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಮತ್ತೆ ಯಾರು ಹೊಸ್ತಾಗ ನನ್ನ ಚಾನಲ್ ಹಾಕತ್ತಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ನನ್ನ ಫೇಸ್ಬುಕ್ ಪೇಜ್ ಓಪನ್ ಐತಿ ಫ್ರೆಂಡ್ಸ್, ಅಲ್ಲಿ ಅರ್ಶಿಯನದ ಬ್ಲಾಗ್ ಅಂತ ಐತಿ, ಅಲ್ಲಿ ಫಾಲೋ ಮಾಡ್ರಿ. ಇವಾಗ ದೇವರಿಗೆ ಮೊದಲ ದೀಪ ಹಚ್ಚಿ ಬರ್ತೀನಿ ರೀ. ನಾವು ನೋಡ್ರಿ ಸಕ್ಕರೆ ಅಂಗಡಿ ಇಟ್ಟಿದ್ವಲ್ರಿ, ಆ ಜಗರ್ ಇದು ನಮ್ದು ಗಾಡಿ ಇಟ್ಟಂತ ಜಗರ್ ಅದ ನೋಡ್ರಿ. ಇವಾಗ ಬಂದು ದೇವ್ರ ದೀಪ ಹಚ್ಚಿದೆ ರೀ. ಇಲ್ಲಿ 3 ದಿನ ಸೇರ್ತಾ ಅಲ್ರಿ, ಹಂಗಾಗಿ ಇದನ್ನ ಕೊಟ್ಟಾರ ತಬ್ರುಕಂತೆ ಅಂತ ನೋಡ್ರಿ. ಫ್ರೂಟ್ಸ್ ರೀ, ಆಮೇಲೆ ಚುಮ್ಮರಿ ಖಾರ ಎಲ್ಲ ಹಾಕಿ ಕೊಟ್ಟಾರ. ಇವಾಗ ನೋಡ್ರಿ, ನಾನು ತುಂಬಿದ ಚೊಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ಮೊನ್ನೆ ಕರೆದಿದ್ದ ಚೊಂಗೆ ಇನ್ನೂ ಭಾಳ ಅದಾವ್ರಿ ನಮ್ಮ ಮನೆ ಒಳಗೆ. ಹಂಗಾಗಿ ತುಂಬಿದ್ವು ಅಂದ್ರೆ ಎಲ್ಲರೂ ಇಷ್ಟಪಡ್ತಾರ್ರಿ. ತುಂಬಿದ ಚೆಂಗೆ ಮಾಡ್ತೀನಿ, ಅದಕ್ಕೆ ಸೂಸ್ಲಬೇಕ್ರಿ ತುಂಬಿ ಚೆಂಗೆ ಮಾಡಬೇಕು ನಾವು ಅಂತ ಹೇಳಿದ್ರೆ, ಅದಕ್ಕೆ ಅರಿಪಾಗಿ ಏನಾಕತ್ತೀನಿ, ಪುಟಾಣಿ ಹಾಕುವ ಅನ್ನಕತ್ತೀನಿ. ಪುಟಾಣಿ ಹಾಕಿಲ್ಲ ಅಂತ ಹೇಳಿದ್ರೆ ಬೆಲ್ಲ ಕುಡಿಸಿ ಕೊಬ್ಬರಿ ಸೂಸ್ಲ ಅದೆಲ್ಲ ಹಾಕಿ ಒಣಸೊಂಟಿ ಏಲಕ್ಕಿಕಾಯಿ ಎಲ್ಲ ಜಜ್ಜಿ ಹಾಕ್ಬೇಕ್ರಿ. ಅದಕ್ಕೆ ಹಾಕಿ ನಾವು ತುಂಬಿ ಮಾಡಿದ್ವಿ ಅಂತ ಹೇಳಿದ್ರೆ ಚೆಂಗೆ ಮಸ್ತ್ ಹಾಕವ್ರಿ. ಇಲ್ಲಿ ನೋಡ್ರಿ ತುಂಬಿ ಚೆಂಗೆ ಮಾಡೋಕೆ ಗೋಧಿ ಇಟ್ರಿ. ಗೋಧಿ ಇಟ್ಟು ಸಾಣಿಸ್ ತೊಗೊಂಡಿನಿ ರೀ. ನಮ್ಮ ಕಡೆ ಚೆಂಗೆಕನ ಅಂತಂದು ಗೋಧಿ ತೊಗೊಂಬಂದು ಗೋಧಿ ಹಾಕಿಸ್ತಾರೆ ರೀ ಕೈತ್ಯಾವ ಮಾಡಿ. ಅದು ಮಸ್ತ್ ಆಗಿರತ್ತೆ ರೀ ಹಿಟ್ಟು, ಅಯ್ಯೋ ಭಾರಿ ಅಂದ್ರೆ ಭಾರಿ ಆಗಿರುತ್ತೆ ಅದು ಹಿಟ್ಟು. ಇಲ್ಲ ಅರಿಪ ಪುಟಾಣಿ ಹಿಟ್ಟು ಹಾಕೊಂಬಂದು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೆತ್ತಗ ನಾದಿಟ್ಬಿಡ್ತೀನಿ ರೀ. ಗಟ್ಟಿ ಬೇಡ, ಸ್ವಲ್ಪ ಮೆತ್ತಗಿದ್ರೆ ಭಾಳ ಚಲೋ ಆಕೈತೆ ರೀ. ಇದು ಹಸಿ ಹಣ್ಣಿನ ರೀ, ಇದು ಅಲ್ಲ ಬಿಸಿ ಮಾಡಿದ್ದಲ್ಲ. ಇದು ಹಸಿ ಹಣ್ಣಿನ ಹಾಕಿ ಒಂದೆರಡರಿಂದ ಒಂದು 3 ಟೀಸ್ಪೂನ್ ಹಾಕಿ ಮೆತ್ತಗ ನಾದಿಬಿಡ್ತೀನಿ ರೀ. ಮಮ್ಮಿ ಈಗ ಇದು ಬೆಲ್ಲ, ಬೆಲ್ಲ ಸ್ವಲ್ಪ ಐತಿ ಆಗಂಗಿಲ್ಲ ಅದು ಸುಸ್ಲ ಮಾಡಾಕ. ಬೆಲ್ಲ ಮತ್ತೆ ಇದು ಅಕ್ಕಿ ತಗೊಂಬಾಮ 1 ಕೆಜಿ. ಏನೈತೆ ಸ್ಪೆಷಲ್? ಇವತ್ತು 3 ದಿನ ಜಾತ, ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ಬಿಡೋಣ. ಇವತ್ತು ಒಗ್ಗರಣೆ ಅನ್ನ, ಆಮೇ ಕಡೆ ಇದು ಪಲ್ಯ ಒಂದಿಷ್ಟು, ಆಮೇ ಕಡೆ ತುಂಬಿ ಚೆಂಗೆ ಮಾಡಿ ಚೆಂಗೆ ಅಂತ ಪಾತ್ರೆ ಕೊಡಿಸ್ಬೇಕಲ್ಲ, ಅದ್ರ ಸಂಬಂಧ ಚೆಂಗೆನ ಬರಬಾರ ಮಾಡ್ಬೇಕು. ಅಡಿಗೆ ಮಾಡಿಟ್ಟು ಚೆಂಗೆ ಮಾಡ್ಕೊಂಡ್ಬರ್ತೀನಿ. ಅಲ್ಲಿ ಮಟ್ಟ ಹಿಟ್ಟು ನಾನು ಇನ್ನೊಂದು ಬಿಡ್ತೀನಿ ನೋಡ್ರಿ. ಹಿಟ್ಟು ಹಿಂಗೆ ಜಜ್ 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 ಮೆತ್ತ ಮಾಡಿ ನೀಗ ಇದನ್ನ ಮಾಡಿ ಇದನ್ನ ರೆಸ್ಟ್ ಇಟ್ಬಿಡೋ. ನೀರೆ ಎಲ್ಲ ಮಾಡ್ಕೊಂಬಟ ಏನಿಲ್ಲಿದ ಹಿಟ್ಟ ಹಿಟ್ಟು ಚೆಂಗೆ ಮಾಡಕ್ ಅಷ್ಟಕೊಂಡು ಮತ್ತಷ್ಟು ಯಾವ ಕಲ್ಮ ಅದಕ್ಕೆ ಮುಚ್ಚಕ್ ಒಂದ್ ಏನು ಕೊಡುವ ಇಲ್ಲಿ. ನೀ ತಗೊಂಬರ್ತೀಯ, ಹೋಗಿ ತಗೊಂಬರ್ತೀಯ. ಏನ್ ತಗೊಂಬರ್ತೀಯ ಹೇಳಿ? ಇದು ಅಕ್ಕಿ ಮತ್ತು ಬೆಲ್ಲ. ಇಲ್ಲಿ ನೋಡ್ರಿ ಬೆಲ್ಲ 1 ಕೆಜಿ ಬೆಲ್ಲ ರೀ. ಇದು 1/4 ಕೆಜಿ ಪುಟಾಣಿ ಹಿಟ್ಟು, ಅದ್ರಾಗ ಇನ್ನೂ ಒಂದು ಸ್ವಲ್ಪ ತೆಗ್ದೀನಿ. ಮತ್ತು ಅದನ್ನು ಎಲ್ಲ ಕಲಸಿದ ಮೇಲೆ ಆಮೇಲೆ ಕಡೆ ಸ್ವಲ್ಪ ಬಡೆ ಸೊಪ್ಪು, ಆಮೇಲೆ ಕಡೆ ಎಲೆಕಾಯಿ, ಒಣಸೊಂಟಿ ಕುಟ್ಟಿ ಹಾಕ್ತೀನಿ ರೀ. ಅದನ್ನು ಮೊದಲು ಇದನ್ನು ಕುಡಿಸ್ತೀನಿ ರೀ. ಈಗ ಒಂದು ತಟ್ಟಗೆ ಹಳಕೊಳಕ್ಕಿರಬಾರ್ದ್ರೆ ಇಲ್ಲ ತಂದ್ರೆ ಒಡೆದ್ಬಿಡ್ತು. ಈ ಥರ ಇರಬಾರ್ದು, ಇವನ್ನೆಲ್ಲ ತೆಗಿತೀನಿ ರೀ ಆಮೇಲೆ. ಇಲ್ಲಿ ನೋಡ್ರಿ ಇವಾಗ ಕುಡ್ಸೀನಿ ರೀ ಈಗ ಪುಟಾಣಿನ, ಆಮೇಲೆ ಕಡೆ ಬೆಲ್ಲನ. ಇಲ್ಲದ ನೋಡ್ರಿ ಹೊಳಕೊಳಕ್ ಅಂದ್ರೆ ಹಳಕೊಳಕ್ ಅಂದ್ರೆ ಬೆಲ್ಲದು ತುಣುಕ ಅರಿವು ಹಿಂಗೆ ಸಣ್ಣ ಸಣ್ಣ ರೀ, ನಾವು ಹಳಕೊಳಕ್ ಅಂತೀವಿ ರೀ ಅವಕ್ಕ. ಇವನ್ನ ಆ ಕಡೆ ತೆಗಿಬೇಕ್ರಿ ಈಗ. ಇದನ್ನ ಹಿಂಗೆ ಎತ್ತಿವಿ ಹಿಂಗೆ ಮಾಡಿದ್ನಿ ಅಂದ್ರೆ ಬರ್ತಾರೀಗ. ಈ ಥರ ಮಾಡಿಬಿಟ್ಟು ಅಂದರೆ ಎಲ್ಲ ಒಂದು ಕಡೆ ಜಮಾಕವು, ಆ ಥರ ಮಾಡಿ ತೆಗೆದು ಮತ್ತೆ ಕುಟ್ಟಿ ಕುಡಿಸ್ತೀನಿ ರೀ. ನೋಡ್ರಿ ಇಲ್ಲಿ ಇದನ್ನು ಹಾಕಿದ್ದೀರಿ, ಎಲೆಕಾಯಿ ಬಡೆ ಸೊಪ್ಪು ಶುಂಠಿ ಜಜ್ಜಿ ಹಾಕಿದ್ದೀರಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಡಂದ್ರಿ, ಎಲ್ಲ ಹಳಕೊಳಕ್ ತೆಗ್ದಿನಿ. ಇನ್ನೊಂದೊಂದು ಇದ್ದು ಅಂದ್ರೆ ತಕ್ಕೊಂಡು ಇದು ಮಾಡ್ಬೇಕ್ರಿ. ಈ ಥರ ಮಾಡಿದ್ರೆ ಇದಾಗೈತ್ರಿ ಅದು. ಅದೇ ಈ ಥರ ಎಲ್ಲ ಇದು ಮಾಡಿ ಹಳಕೊಳಕ್ಕಿದ್ದೆಲ್ಲ ತೆಗೆದು ಮತ್ತೆ ಕುಟ್ಟಿ ಮತ್ತೆ ಕುಡಿಸಿನಿ ರೀ. ಇವಾಗ ಇದನ್ನು ಎತ್ತಿ ಬಿಟ್ಬಿಡಂದ್ರಿ. ಇದು ಉಳಿತು ಅಂತ ಹೇಳಿದ್ರೆ ಕರ್ಚಿಕಾಯಿ ಮಾಡಕ್ಕೆ ಬರೋತೈತ್ರಿ. ಇದಕ್ಕೆ ಇನ್ನೊಂದು ಬಿಟ್ಟಿದ್ದೆ ರೀ ಒಣ ಕೊಬ್ಬರಿ ಒಂದು, ಅದಕ್ಕೆ ಈಗ ಒಣ ಕೊಬ್ಬರಿ ಒಂದು ಹಾಕಿಬಿಡಂದ್ರಿ. ಹಾಕಿ ಮಿಕ್ಸ್ ಮಾಡಣ್ರಿ, ಅಂದ್ರೆ ಚಲೋ ಆಕೈತೆ ರೀ. ಎಲ್ಲ ಈ ಥರ ಕೂಡಿಸಿದ್ವಿ ಅಂದ್ರೆ ಕಂಪದಂಗೆ ಆಗ್ಬಿಡತ್ರಿ, ಮಸ್ತ್ ಅದು ಗಮ ಗಮ ಅನ್ನಕೈತೆ ರೀ. ನಂದಂಕರ ಸೂಸ್ಲ ನೋಡ್ರಿ, ನಿಮಗೆ ವಾಸ್ನೆ ಬಗ್ಗೆ ಗೊತ್ತಾಗಂಗಿಲ್ಲ ರೀ. ಎಷ್ಟು ಚಲೋ ವಾಸ್ನೆ ಬರಕೈತೆ ಅಂದ್ರೆ ಅಷ್ಟು ಗಮ 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 ಅಂತ ಅಂದು ವಾಸ್ನೆ ಬರಾಕೈತೆ ನೋಡ್ರಿ. ಪುಟಾಣಿ ಇವು ಒಡೆದು ಬಿಡ್ತಾವ್ರಿ, ಇವು ಏನು ಹಳಕೊಳಕ್ ಬಂದ್ವು ಅಂತ ಹೇಳಿದ್ರೆ ಅದ್ರೊಳಗೆ. ಹಂಗಾಗಿ ಇವನ್ನ ತೆಗೆದು ತೆಗೆದ ಮಾಡೋದ್ರಿಪ್ಪ ಇವನ್ನ, ಇವನ್ನ ಈ ಥರ ಇಡಬಾರ್ದ್ರಿ. ಇವನ್ನ ಕರ್ಚಿಕಾಯಿಗೆ ಆದ್ರೆ ನಡೀತ್ರಿ, ನಾ ತುಂಬಿ ಮಾಡೋ ಚಂಗೇಗಿ ನಡೆಯಂಗಿಲ್ಲ ಅಷ್ಟ. ಇವಾಗ ಸೂಸ್ಲಂತೂ ರೆಡಿ ಆದ್ರಿ. ಈಗ ಅನ್ನಕ್ಕೆ ಇಟ್ಕೊಂತೀನಿ ಮೊದಲು ಆರಿಪ್ಪ ನೋಡಿಲ್ಲ. ಇದನ್ನ ಹೆಚ್ಚಿಟ್ಟಾಡ್ರಿ ಉಳ್ಳಾಗಡ್ಡಿ, ನನಗೆ ಉದ್ದಗು ಉಳ್ಳಾಗಡ್ಡಿ ಹೆಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಒಂದೆರಡು ಹಾಕ್ಬಂದೆ, ಕೊತ್ತಂಬರಿ ತಿ ಕೊತ್ತಂಬರಿ ಹಿಟ್ಟು ಹೆಚ್ಚಾಕೊಂಡ್ಬಿಡ್ತೀನಿ. ಅಮ್ಮಗೂ ಕಣ್ಣು ಬಂದವ್ರಿ, ಅಮ್ಮಗೂ ನಿನ್ನಿದ್ದ ಕಣ್ಣು ಕೆಪ್ಪೋಗಿ ಆಗ್ಬಿಟ್ಟವು. ಯಪ್ಪ ನನಗೆ ಬಂದಿಲ್ಲ ರೀ, ನಾನು ಬಿಪದ್ನ ಬಿಡ್ಕೊಂಬಿಟ್ಟಿದ್ದೆ ರೀ. ನನ್ನ ನೋಡಮ್ಮ ಮೊರಮ್ನ ಅನ್ನಂತ ಕೆಲ ಜಂಕ್ ಇರ್ತೈತಿ, ಕಣ್ಣಂತೂ ಮರೇ ಬರಂದ್ರೆ ಮೊರ ಮುಂದಲ್ಲಿ ಬರೋಲ್ದಕ್ಕ. ಈಗ ಸದ್ಯಕ್ಕಂತೂ ಬೇಡ ಅಂತ ಹೇಳಿ ಬಿಡ್ಕೊಂಡಿದ್ದೆ ರೀ, ಬಂದಿಲ್ಲ ರೀ ಪ, ಬರೋದು ಬೇಡ ರೀ ಮೂಲೆ ಕಡೆ. ಇಲ್ಲಿ ನೋಡ್ರಿಪ್ಪ, ಇವಾಗ ಅನ್ನ ಕಡಾಕತ್ತೀನಿ ರೀ. ಕಾಳು ಮೆಣಸು, ಲವಂಗ, ಎಲೆಕಾಯಿ, ಚಕ್ಕಿ, ಪಲಾವ್ ಎಲೆ ಹಾಕೊಂಬಿಡಣ ರೀ.
ಹಾಕೊಂಡದು ನೋಡ್ರಿ ಫ್ರೈ ಆಗತೈತಿ. ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಟಳ್ರಿ ಅರಿಪು ಅಂತ ಇಕ್ಕಿ ಹಾಕೊಂಬಿಡೋಣ ರೀ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ಇಲ್ಲಿ ನೋಡ್ರಿಪ್ಪ, ಇದು ಉಳ್ಳಾಗಡ್ಡೆ ಎಲ್ಲ ಸ್ಲೋ ಫ್ರೈ ಅದ. ಇವಾಗ ಸ್ವಲ್ಪ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ರೀ, ಮಿಕ್ಸಿ ಮಾಡಿಲ್ಲ, ಹೆಚ್ಚಿದ್ದ ಹಾಕೊಂಬಿಡೋಣ ರೀ. ಹೆಚ್ಚಿದ್ದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೀ. ಆಮೇಲೆ ಕಡೆ ಕೊತ್ತಂಬರಿ ಕಾಪುಡಿ ಹಾಕೊಳ್ಳೋಣ ರೀ, ಒಂದಿಷ್ಟು ಕೊತ್ತಂಬರಿ ಕಾಪುಡಿ. ಗರಂ ಮಸಾಲ ಹಾಕೊಳ್ಳೋಣ ರೀ, ಗರಂ ಮಸಾಲ ಹಾಕೊಂಡು ಈಗ ಚಲೋ ಮಿಕ್ಸ್ ಮಾಡೋಣ ರೀ. ಮೊದಲಿಗೆ ಮಿಕ್ಸ್ ಮಾಡಿ ಉಪ್ಪು ಹಾಕೊತೀನಿ ರೀ. ಇಲ್ಲಿ ನೋಡ್ರಿಪ್ಪ, ಇವಾಗ ನಾನು ನೀರು ಹಾಕಿದರೆ ನಾನು 2.5 ಚರಿ ನೀರು ಹಾಕೀನಿ ರೀ. 1 ಕೆಜಿ ಅಕ್ಕಿಗೆ ಯಾಕಂದ್ರೆ ನಮ್ಗೆ ಮೆತ್ತ ಬೇಕ್ರಿಪ್ಪ, ಉದ್ರ ಆದ್ರೆ ನಮ್ಗೆ ಚಲೋ ಅನ್ಸಂಗಿಲ್ಲ ರೀ. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ, ಇದು ಒಣ ಕೊಬ್ಬರಿ ರೀ ಇದು. ಇವು ಟೊಮೆಟೊ ಹಣ್ಣು, ಸ್ವಲ್ಪ ಟೊಮೆಟೊ ಹಣ್ಣನ್ನು ತೊಳ್ಕೊಂಡು ಹೆಚ್ಚಿ ಸ್ವಲ್ಪ ಬಿಸಿ ಮಾಡ್ತೀನಿ ರೀ. ಇದು ಯಾಕಂದ್ರೆ ಚಿಕನ್ ಸಾರಿಗೆ ರೀ. ಇಲ್ಲಿ ನೋಡ್ರಿ, ಟೊಮೆಟೊ ಹಣ್ಣು ಹುರಿಯಾಕತ್ತೀನಿ ರೀ. ನಾನು ಸ್ವಲ್ಪ ಹುರಿದು ಹಾಕಿದ್ರೆ ಭಾಳ ಟೇಸ್ಟ್ ಆಗುತ್ತೆ ಅಂತಂದು ಟೊಮೆಟೊ ಹಣ್ಣು ಹುರಿಯಾಕತ್ತೀನಿ ರೀ. ಇದು ಕುದಿ ಬಂತಂದ್ರೆ ಅಕ್ಕಿ ಹಾಕೋಕೆ ಇನ್ನು ಕುದಿ ಬರಾಕತ್ತೀನಿ ರೀ. ಇಲ್ಲಿ ನೋಡ್ರಿ, ಇವಾಗ ಕೊಬ್ಬರಿನ ಹಾಕಿ ಹುರಿದು ಬಿಟ್ಟೆ ರೀ. ಮಸ್ತಾಗಿ ಕಂಪ್ ಹಾಕೈತ್ರಿ ಅಂದ್ರೆ ಅಂತೇಳಂದ್ರೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ರೀ. ಮಾಡಿದಂದ್ರೆ ಚಲೋ ಆಕೈತ್ರಿ. ಇಲ್ಲಿ ನೋಡ್ರಿಪ್ಪ, ಇವಾಗ ನೀರು ಕುದಿ ಬರಾಕತ್ತ, ಈಗ ಅಕ್ಕಿ ತೊಳೆದು ಹಾಕೊಂಬಿಡೋಣ ರೀ. ಇವಾಗ ನೋಡ್ರಿ, ಅಕ್ಕಿ ಹಾಕಿದ್ಮ್ಯಾಗ ಪಳ 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 ಅಂತೇಳಿ ನೀರು ಕುದಿಯಾಕೈತ್ರಿ. ಇವಾಗ ಮುಚ್ಚಳ ಮುಚ್ಚಿಟ್ಬಿಡ ಅಂದ್ರೆ ಅಕ್ಕಿ ಹಾಕಿದ್ಮೇಲೆ ಹಿಂಗೆ ಚಲೋ ಕೈಯಾಡ್ಬೇಕು ರೀ. ತಳ ಹಿಡ್ಕೊಂಬಿಟ್ಟಿರ್ತೈತೆ ಅಲ್ರಿ, ತಳ ಹಿಡಿಲಾರ್ದಂಗೆ ಹಿಂಗೆ ಕೈಯಾಡಿ ಮುಚ್ಚಿಬಿಡೋಣ ರೀ. ಮುಚ್ಚಳ ಇದು ಬ್ಯಾಡ್ರಿ, ಅದು ಇದ್ರದ ಇದು ಮ್ಯಾ ಮುಚ್ಚಳ ಐತಿ, ಅದನ್ನ ಮುಚ್ತಿಂತಾರೆ ರೀ. ಇಲ್ಲಿ ನೋಡ್ರಿಪ್ಪ, ನಮ್ಮ ನೀರು ಚಿಕನ್ ತೊಗೊಂಬಂದು ಕೊಟ್ಟಾರ ರೀ. ತೊಳೆದನ್ನ ಇಟ್ಟೈತಿ ಈಗ ಇದನ್ನು ಉಕ್ಕರ್ ಸಾಕಿಟ್ಬಿಡೋಣ ರೀ ಚಿಕನ್ ರೀ ಮೊದ್ಲು. ಇವಾಗ ನೋಡ್ರಿಪ್ಪ, ಎಲ್ಲ ಅಂದಾಗಿಂದ ನೀರು ಹೋಗಾಕತ್ತವ್ರು ಖಾಲಿ ಆದವು, ಈಗ ಅಳ್ಬಿಡೋಂಥದ್ದು ಟೈಮ್ ಬಂತ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅಳ್ಬಿಟ್ಬಿಡೋಣ ರೀ. ನೋಡ್ರಿ, ಉಪ್ಪು ಅರ್ಶಿನ ಹಾಕಿನಿ ರೀ. ಇವಾಗ ಚಲೋ ಮಿಕ್ಸ್ ಮಾಡ್ಬೇಕು, ಇನ್ನೂ ಮಾಡೀನಿ ರೀ, ಆದ್ರೆ ಇನ್ನೂ ಕರೆಕ್ಟಾಗಿಲ್ಲ. ಚಲೋ ಇನ್ನೊಂದು ಕೈಯಾಡಿ ಮುಚ್ಚಿಟ್ಬಿಡ್ತೀನಿ ರೀ. ಇವಾಗ ಅನ್ನ ಅಳತು ಅಂತ ಕಾಣಿಸ್ತೈತೆ ರೀ. ಓಹೋ, ಅನ್ನ ಅಳಿಬಿಟ್ಟೈತೆ ರೀ ಮಸ್ತಾಗಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ರೀ. ಇದು ಚಿಕನ್ ಪಲ್ಲೆ, ಚಿಕನ್ ಪಲ್ಲೆ ಕುದಿಯಕೈತಿ. ಅರಿಪ ಮಸಾಲೆ ಹಾಕಾಕತ್ತಾಳ್ರಿ, ಹಾಕಿ ಹಾಕಿಲ್ಲ ಅಂತಿದ್ರೆ ಹಾಕ್ಬಿಡ್ತೀನಿ. ಇವಾಗ ನೋಡಿರಿ, ಎಲ್ಲ ಗರಂ ಮಸಾಲೆ, ಕೊತ್ತಂಬರಿ ಕಾಪುಡಿ ರೀ. ಆಮೇಲೆ ಕಡೆ ಎಲ್ಲ ಇದು ಏನು ಇರ್ತದೆ ಅಲ್ಲ, ಬೆಳ್ಳಿ ಪೇಸ್ಟು, ಹಸಿಕಾರ ಎಲ್ಲ ಹಾಕಿನಿ ರೀ. ಇವಾಗ ಚಲೋ ಮಿಕ್ಸ್ ಮಾಡೋಣ. ಇಲ್ಲ ಅರಿಪ ಮಿಕ್ಸಿ ಮಾಡ್ಕೊಂಬಂದಾಳ್ರಿ ಮಸಾಲೆ, ಒಣ ಕೊಬ್ಬರಿ ಹಾಕಾಕತ್ತೀನಿ ರೀ. ಚಲೋ ಆಕೈತಿ ಅಂತೇಳಿ ಅಂದ್ರೆ ನಮ್ಮ ಹುಡಿಯು ಮತ್ತು ದೊಡ್ಡ ದೊಡ್ಡ ಬಂದ್ರೆ ಅದು ಹುಡಿ ಒಳಗೆ ಅವ್ನು ತೆಗೆದಿಟ್ಕೊಂಡು ನಾವು ಅಡುಗೆಗೆ ಯೂಸ್ ಮಾಡಾಕತ್ತೀವಿ ರೀ ಅವನು. ಇಲ್ಲಿ ನೋಡ್ರಿಪ್ಪ, ಮಸ್ತಾಗಿ ಚಿಕನ್ ಪಲ್ಲೆ ರೆಡಿ ಆದ್ರೆ, ಒಣ ಕೊಬ್ಬರಿ ಹಾಕಿದ್ದು. ಆಮೇಲೆ ಕಡೆ ನಮ್ಮ ಆಸಿಪದ ಸಾರು ತತ್ತಿದ್ದು ಅವಂದು ರೆಡಿ ಆತ್ರಿ. ಈಗ ಇವಾಗ ನೋಡ್ರಿ, ಸಾರಾತು, ಆಸಿಪನ್ ಸಾರಾತು, ಅನ್ನ ಆತು, ಮತ್ತು ಸುಸ್ಲ ಮಾಡಿಟ್ಟೀನಿ ರೀ ತುಂಬಿ ಚಂಗೆ ಮಾಡೋಕೆ. ಇದೆಲ್ಲ ಮಾಡ್ಬಿಟ್ಟಂದು ಹಿಟ್ಟಂತೂ ಮಸ್ತಾಗಿ ನೆಂದು ಬಿಟ್ಟಿರ್ಬೇಕು ರೀ. ಈಗ ಹೂವಳ್ದಂಗೆ ಅಳ್ಳಿ ಇದಾಗಿರ್ಬೇಕು ರೀ. ಮೆತ್ತಗ ಹೀಗೆ ಮಾಡ್ತೀನಿಪ್ಪ ಅಂದ್ರೆ ತುಂಬಿ ಚಂಗೆ ಬರ ಬರ ಮಾಡ್ಕೊಂಬಿಡೋಣ ರೀ. ಗ್ಯಾಸ್ ಆಫ್ ಮಾಡ್ತೀನಿ ಈಗ, 2 ಕುದ್ದು ಪನ್ನೆ ಗ್ಯಾಸ್ ಆಫ್ ಮಾಡ್ಕೊಂಡು ಒಲೆ ಮ್ಯಾಲ ಮಾಡ್ತೀನಿ ರೀ. ಯಾಕಂದ್ರೆ ಭಾಳ ಅಲ್ರಿ ಮಾಡೋದು ಚಂಗೆ, ಮತ್ತು ಗ್ಯಾಸ್ ಖಾಲಿ ಆತ್ಮರಿ ಮಾಡ್ಬೇಕು, ಅದಕ್ಕೆ ಒಲೆ ಮ್ಯಾಲ ಮಾಡ್ಬಿಡ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ, ಇವಾಗ ಸುಸ್ಲಾಕ ಸ್ವಲ್ಪ ಬಿಸಿ ನೀರು ಕುದಿಸಿ ಹಾಕತ್ತೀನಿ ರೀ. ಒಂದೊಂದು ಹನಿ ಒಂದೊಂದು ಹನಿ, ಮತ್ತು ದಬಾಸ್ ಹಾಕಂಗಿಲ್ಲ ರೀ ಅದಕ್ಕೆ. ಒಂದೊಂದು ಹನಿ ಹಾಕಿದ್ರೆ ಸಾಕು, ಅಷ್ಟ ಹಾಕೊಂಡು ನಾದ್ಕೊಂಡು ತುಂಬಿ ಮಾಡ್ಬೇಕು ರೀ. ಹಾಗಾಗಿ ಪಳ ಪಳ ಕುದಿರಿ ನೀರು. ಇವಾಗ ನೋಡ್ರಿ, ನೀರು ಪಳ ಪಳ ಅಂತ ಕುದಿಯಾಕತ್ತು. ಈಗಿದ್ರಾಗಿಂದ ಅರ್ಧ ಸುಸ್ಲ ಅಷ್ಟ ನಾನು ಹಾಕೊತೀನಿ ರೀ, ಅಷ್ಟು ಹಾಕೊಳಂಗಿಲ್ಲ. ಅರ್ಧ ಅಷ್ಟು ಹಾಕೊಂಡು ಬಿಸಿನೀರು ಹಾಕಿ ನಾದಿಡ್ಕೊತೀನಿ ರೀ. ಹಿಟ್ಟು ನೋಡ್ರಿ, ಚಲೋ ನೆನ್ಬಿಟ್ಟು ಹಿಟ್ಟು. ಇವಾಗ ಸಣ್ಣ ಸಣ್ಣದು ಎಷ್ಟು ಬೇಕಾಗತ್ತೆ ನೋಡ್ರಿ, ಅಷ್ಟಿಷ್ಟ ಹುಳಿ ಮಾಡ್ಕೊಂಡು ಚಂಗೆ ಮಾಡ್ತೀನಿ ರೀ. ಈಗಿನ್ನು ನಾದ್ಕೊಂಡಿಲ್ಲ ನಾನು, ಇದನ್ನು ನಾದ್ಕೊಂಡ್ರೆ ಸ್ವಲ್ಪ ರೀ ಇಷ್ಟಿಷ್ಟೊಳಗೆ ಅಷ್ಟೇ ಒಂದೊಂದು ಹನಿ ಬಿಸಿನೀರು ಹಾಕೊಳ್ಳೋದ್ರಿ. ಭಾಳ ಹಾಕೊಳಂಗಿಲ್ಲ, ಅದು ನೀರು ಭಾಳ ಹಿಡಿಯಂಗೆ ಹಿಡ್ತಿರಂಗಿಲ್ಲ ರೀ. ಅದ್ರ ಸಲುವಾಗಿ ಒಂದೊಂದು ಹನಿ ಹಾಕೊಂಡು ನೋಡ್ಬೇಕು. ಆಮೇಲೆ ಇಲ್ಲಿ ನೋಡ್ರಿಪ್ಪ, ಇವಾಗ ಮೀಡಿಯಮ್ ಸೈಜ್, ಭಾಳ ದೊಡ್ಡಿಲ್ಲ ಭಾಳ ಸಣ್ಣ ಇಲ್ಲ, ಅಷ್ಟು ತಗೋ ಅಷ್ಟು ಹುಳಿ ಮಾಡ್ಕೊಂಡು ಇಷ್ಟಿಷ್ಟು ಇದು ಮಾಡೀನಿ ರೀ. ಇವಾಗ ನೋಡ್ರಿ, ಸೈಡ್ನಾಗಿಂತ ಒಂದು ಹನಿ ಹನಿ ಸುಡಾಕೈತೀನಿ ರೀ. ತಗೊಂಡು ಒಂದು ಹನಿ ಇಷ್ಟ ಎಷ್ಟು ನೀರು ಹಾಕೊಂಡು ಇದಕ್ಕೆ ಎಷ್ಟು ಹಿಡಿದೈತೆ ಅಷ್ಟಿಷ್ಟು ನಾದ್ಕೋಬೇಕು ರೀ ಈ ಥರ. ಇದು ನಮ್ಮ ನೀರದ ರೀಪ್ಪ, ನಮ್ಮ ನೀರು ಫ್ಲೋಟ್ ಇರೋದಂಗೆ ಕರೆದು ಚಂಗೆ ಮಾಡ್ತಾರೆ. ಇಲ್ಲಿ ಮಾಡತ್ತ ನಮ್ಮ ಕಡೆ ಬೇಸಿದ ಚಂಗೆ ರೀ, ಬೇಸಿದ ಚಂಗೆ ಮೇಲೆ ಇಂಥದ್ದು ಸುಸ್ಲಾ ಮಾಡಿರ್ತಾರೆ ರೀ ನಮ್ಮನೆಯೊಳಗೆ ರೀ, ಈ ಥರ ಸುಸ್ಲಾ ರೀ. ಇದನ್ನೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದ್ರ ಮೇಲೆ ಹಚ್ಕೊಂಡು ತುಪ್ಪ ಹಾಕೊಂಡು ಹೊಡ್ತಾ ಹೊಡೆದು ಬಿಡ್ತಾರೆ ರೀ. ಇಲ್ಲಿ ತುಂಬಿದ್ದ ಮಾಡ್ಬೇಕಂತೀರಿ, ಅದು ಬೇಸಿದ ಮಾಡಂಗಿಲ್ಲ ರೀ ಅವ್ರಿಗೆ. ನೋಡ್ರಿ ಈ ಥರ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ನಾದ್ಕೋಬೇಕು. ಇಲ್ಲಿ ನೋಡ್ರಿ, ನಾ ಹೇಳಿದ್ರೆ ಒಂದೊಂದು ನೀರು ಹಾಕೊಂಡು ನಾ ಹಾಕಿದ ಎರಡನೇ ಸಲಕ್ಕೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತೀರಿ, ದಬಕ್ಕಂತ ಬಿದ್ದುಬಿಡ್ತು ನೀರು. ನೋಡ್ರಿ ಅಷ್ಟಕ್ಕೂ ಹಿಡಿತ್ರಿ, ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ರೀ. ನೋಡ್ರಿ ಅಷ್ಟಕ್ಕೆ ಸುಸ್ಲಕ್ಕೆ ಆಗ್ಬಿಡ್ತು ರೀ ಈಗ ಅದು. ಅದೇನು ರೀ ನೋಡ್ರಿ, ಈ ಥರ ನಾದಿಟ್ಕೋಬೇಕು ರೀ ಇದನ್ನ. ಇವಾಗ ಇದನ್ನ ಇಷ್ಟಿಷ್ಟ ಇದ್ರೊಳಗೆ ಏನರ
ಬೆಲ್ಲದ ಹಳಕ ಪಳಕ ಬಂತಂತ ಹೇಳಿ ತೆಗೆದು ಇದು ಮಾಡ್ಬೇಕ್ರಿ. ಈ ತರ ಇಟ್ಟು ತುಂಬಿ ಲಟ್ಸಿ ಬಿಡೋದ್ರಿ. ಇಲ್ಲಿ ಚಂಗೆ ಮಣಿ ಐತ್ರಿ, ಇಲ್ಲಿ ಇದ್ರ ಮ್ಯಾಗ ಇಟ್ಟು ಲಟ್ಸೋದ್ರಿ ತುಂಬ್ಕೊಂಡು. ಹಿಂಗೆ ನೋಡ್ರಿ, ಆ ಥರ ತುಂಬಿ ತುಂಬಿ ಇಟ್ಬೇಕೈತಿ ನೋಡ್ರಿ. ಹಿಂಗೆ ಇಟ್ಟು ಇದ್ರೊಳಗೆ ಹಳಕ್ಕೆ ಬಂದು ಬಂದಿಲ್ಲ, ನಾನು ಒಂದೊಂದು ಬಂದ್ರೂ ಒಂದು ವೇಳೆ ಇಲ್ದಂಗೆ ಮಾಡ್ಕೊಂಡೇನ್ರಿ. ಬಂದರೂ ಒಂದು ವೇಳೆ ಇದು ಮಾಡ್ಬೇಕು. ಈ ಥರ ನಾವು ಹೋಳಿಗೆಗೆ ಇದು ಮಾಡ್ತೀವಲ್ರಿ, ಹಂಗೆ ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಹಿಟ್ಟು ಇದು ಜಾಸ್ತಿ ಆಗೈತಿ ನಂದು, ಒಂದು ಸ್ವಲ್ಪ ಸ್ವಲ್ಪ ತೆಗಿಯಾಕತ್ತೀನಿ ಹಿಟ್ಟು. ಈ ಥರ ತೆಗೆದು ಹಿಂಗೆ ಇವಾಗ ನೋಡ್ರಿ ಎಲ್ಲ ತುಂಬಿಟ್ಕೊಂಡೇನ್ರಿ ನಾನು. ಈಗ ಈ ಮಣಿ ಮ್ಯಾಗ ಎಣ್ಣೆ ಹಚ್ಚಿ ಹಚ್ಚಿ ಲಟ್ಟಿಸ್ಕೊಂಬಿಡೋಣ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಬೇಕ್ರಿ, ಯಾಕಂತ ಹೇಳಿದ್ರೆ ಅದು ಹತ್ಕೊಂಬಿಡ್ತಾವೆ. ಹತ್ಕೊಲಾರ್ದಂಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕ್ರಿ. ಈ ಥರ ತುಂಬ ಎಣ್ಣೆ ಹಚ್ಕೋಬೇಕ್ರಿ, ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಬೇಕ್ರಿ. ಇವಾಗ ನೋಡ್ರಿ ಉಳ್ಳಿ ಮಾಡ್ಕೊಂಡಂಥವು ನಾನು ಲಟ್ಟಿಸಿದೆ ರೀ. ಲಟ್ಟಿಸಿ ಅವು ಮೈ ಆರೈಕೆ ನಮ್ಮ ಮುಂಚೆಕನ ಬರಬರ ಬೇಯಿಸ್ಕೊಂಡ್ಬಿಡ್ತೀನಿ ರೀ. ಗಾಳಿಗೆ ಮತ್ತೆ ಆರಿದ್ವು ಅಂದ್ರೆ ಮತ್ತೆ ಚಲೋ ಅನ್ಸಂಗಿಲ್ಲ ರೀ. ಅದ್ರ ಸಲುವಾಗಿ ಇಂಥವ ಚಲೋರಿ ಚೊಂಗೆ ಕರೆ ಹೇಳ್ಬೇಕಂದ್ರೆ ಇವ ಇವ್ ಕಡೆಗೆ ಇವ್ರ ಮನೆಗೆ ಇವ್ನು ಮಾಡ್ತಾರಿ ಕರೆದ ಚೊಂಗೆ ರೀ. ನಾನು ನಮ್ಮ ಮನೆಯವ್ರಿಗೆ ನಾನು ಮದುವೆ ಬಂದಾಗಿದ್ದ ನಮ್ಮ ಮನೆಯವ್ರಿಗೆ ಇವನ್ನ ಮಾಡ್ಕೊಟ್ಟಿರ್ತೀನಿ ರೀ. ಎಲ್ಲರಿಗೆ ಅವ್ರು ಟೇಸ್ಟ್ ಆಗಿಲ್ಲ ರೀ, ಹಂಗಾಗಿ ಇವತ್ತು ಅವನ ಮಾಡ್ಬಿಡ ಅಂತ ಹೇಳಕತ್ತ ರೀ. ಎಲ್ಲರಿಗೆ ಅವನ ಮಾಡಕ ಇಲ್ಲ, ಅದನ್ನ ಕರೆದ್ ಮಾಡ್ಬೇಕಿತ್ತು ರೀ. ಇವತ್ತು ಇವತ್ತು ಮಾಡಿ ಆಮೇಕಡೆ ಲಾಸ್ಟ್ಗೆ ನಮ್ಮ ಮನೆಯವ್ರಿಗೆ ಅದನ್ನ ಮಾಡ್ತಿದ್ದೆ ನಾನು. ಇಲ್ಲ ರೀ, ಇವತ್ತು ಎಲ್ಲರಿಗೂ ಅವನ ಮಾಡಕತ್ತೀನಿ. ಈಗೇನು ಮಾಡ್ತೀನಿಪ್ಪ ಅಂದ್ರೆ ಪಟಾಪಟ ಬೇಯಿಸ್ಬಿಡ್ತೀನಿ ರೀ. ಇಷ್ಟು ಇಷ್ಟು ಬೇಯಿಸ್ಕೊಂಡು ಮತ್ತೆ ಆಮೇಕಡೆ ಮತ್ತೆ ಉಳ್ಳಿ ಮಾಡ್ಕೊತೀನಿ ರೀ. ಇವಾಗ ನೋಡ್ರಿ ಎಣ್ಣೆ ಹಾಕಿನ್ರಿ, ಸ್ವಲ್ಪ ಸ್ಲೋ ಗ್ಯಾಸ್ ಇಟ್ಕೊಳ್ಳೋಣ ರೀ. ಇಟ್ಕೊಂಡು ಇದು ಎಣ್ಣೆ ಬಿಸಿ ಆಗಿತ್ತು ಅಂತೇಳಿದ್ರೆ ಏನು ಮಾಡೋಣಪ್ಪ ಅಂದ್ರೆ ಪಟಾಪಟ ಬೇಯಿಸ್ಕೊಂಬಿಡೋಣ್ರಿ. ಇವಾಗ ಹೊಳೆ ಸಾಕೊಳ್ಳ್ರಿ, ಹೊಳೆ ಸಾಕೊಂಡು ಬೇಯಿಸ್ಕೊಳ್ಳ್ರಿ. ಯಾಕಂದ್ರೆ ಆಣ್ ಎಳಿತಿರಿ, ಹಂಗೆ ಪಟಾಪಟ ಹೊಳಿಸ್ಕೋಬೇಕ್ರಿ. ನೋಡೋಣ ತಡ್ರಿ ಏನಾಕೈತೆ, ಆಣ್ ಇಳಿದಿತ್ತೋ ಏನಿಲ್ಲ ನೋಡ್ಬೇಕ್ರಿ ನಾನು. ಅಯ್ಯ ಉಬ್ಬಕತ್ತ ರೀ, ಉಬ್ಬಕತ್ತ ನೋಡ್ರಿ ನನ್ನ ಚಂಗೆ ಮಸ್ತ್ ಉಬ್ಬರಾಕತ್ತ. ಮತ್ತೆ ಹೇಳ್ತಾ ಹಾಂ, ಈ ಥರ ಬೇರೈತೆ ನೋಡ್ರಿ ಈ ಕಡೆಗೆ. ಇದ್ರೊಳಗೆ ತುಪ್ಪ ಹಾಕ್ಯಂದು ಒಡ್ಬಿಟ್ಟಿವಿ ಅಂಥೇಳಿದ್ರೆ ಮಸ್ತ್ ಆಕೈತ್ರಿಪ್ಪ. ನೋಡಲ್ಲ ಒಳಗಿನ ಬೆಲ್ಲೆಲ್ಲ ಈ ಥರ ಬೇಯಿಸ್ಕೊಂಬಿಡ್ರಿ ನೋಡ್ರಿ. ಟೇಸ್ಟ್ ಚೆನ್ನಾಗಿ ಬರಾಕತ್ತ ಚಂಗೆ ಅಂತೇಳಿ. ಮಸ್ತ್ ಉಬ್ಬಿನ ಉಪ್ತಾವ್ರಿ, ಮತ್ತು ಚಲೋನಾಗ ಹಾಕತ್ತವ್ರಿ. ತಿನ್ನಕ್ಕಂತೂ ಸೂಪರ್ ರೀಪ್ಪ ಟೇಸ್ಟ್ ರೀ. ಇವು ಇವಾಗ ಎರಡು ಮೂರು ಹಾಕಿ ಹಾಕಿ ಬೇಯಿಸ್ಕೊಂಬಿಡಣ್ರಿ ಬರ. ಹ್ಞೂ ಇಲ್ಲಿ ನೋಡ್ರಿಪ್ಪ ಮಸ್ತ್ ಆಗಿದೆ. ಒಂದು ತಟ್ಟ ತಟ್ಟಗನ ಬೆಜ್ಜಾರಿಲ್ದಂಗೆ ಮಾಡಾಕತ್ತೀನಿ ನಾನು. ಇನ್ನೊಂದು ಮೂರು ಅದಾವ್ರಿ, ಈಗ ಇನ್ನೊಂದು ಮೂರು ಮಾಡ್ಕೊಂಬಿಟ್ರೆ ಆದ್ರೆ ಈಗ ಒಂದು ಮೂರು ಮಾಡ್ಕೊಂಡು ಮತ್ತೆ ಮಾಡ್ಬೇಕಲ್ರಿ. ಇನ್ನೂ ಹಿಡಿದು ಭಾಳ ಐತಿ ಮಾಡೋದು, ಹಿಟ್ಟಂಕರ ಜೈಗೆ ಐತಿ, ಸುಸ್ತಾನು ಭಾಳ ಐತಿ. ಅದ್ರಾಗಿಂದು ಕಾಲು ಭಾಗ ಅಷ್ಟ ತೊಗೊಂಡಿರಿ ಸುಸ್ತಾ ನಾನು. ಇವಾಗ ನೋಡ್ರಿಪ್ಪ ಇವ್ನು ಮಾಡ್ಕೊಂಡಿರಿ ನಾನು. ಈಗ ನಮ್ಮ ಮನೆಯವರು ಅವ್ನು ತಿನ್ನಕ್ಕೆ ಸುಲ್ಸಾಕತ್ತಾರೆ ತುಂಬಿ ಚಂಗೆ. ಯಾಕಂದ್ರೆ ಒಂದು ಚಂಗೆ ಮುಟ್ಟಿಲ್ರಿ ಅವ್ರು ಖರೀದಿ ಚಂಗೆ ರೀ, ಒಟ್ಟ ಮುಟ್ಟಿಲ್ರಿ ಅವ್ರು. ಹಂಗಾಗಿ ಪಾಪ ಅವ್ರಿಗೆ ಬೆಲ್ಲದಂದ್ರೆ ನಾ ಭಾಳ ಇಷ್ಟ ರೀ ಅವ್ರಿಗೆ. ತಿನ್ರಿ ಅಂತಂದ್ರೆ ಅವ್ನು ತಿನ್ನಕಲ್ಲೇ ಅಂತಾರೆ. ಅವಾಗ ಸಕ್ಕರೆ ಹಾಕಿ ಮಾಡಿರಿ ಒಟ್ಟ ಏನನ್ರಿ, ಸಕ್ಕರೆ ಒಟ್ಟ ಸೇರಂಗಿಲ್ರಿ ಅವ್ರಿಗೆ. ಯಾಕೋ ಏನ್ರಿಪ್ಪ, ಹಂಗಾಗಿ ಮೊದಲು ಪಾತ್ರೆ ಕೊಡಿಸ್ತೀನಿ ರೀ. ಪಾತ್ರೆ ಕೊಡಿಸಿ ಆಮೇಕಡೆ ಮತ್ತೆ ಮಾಡಕ್ಕೆ ಕುಂದಿರ್ತೀನಿ ರೀ. ಅಂದ್ರೆ ಅವ್ರು ತಿನ್ವಲ್ರಾಕ್ರಿ, ಪಾತ್ರೆ ಕೊಡಿಸಿಬಿಟ್ರೆ ಅವ್ರು ತಿಂದ್ಬಿಡ್ತಾರೆ. ಹ್ಞೂ ಇವಾಗ ನೋಡ್ರಿ ಚಂಗೆ ಇಟ್ಕೊಂಡೇನ್ರಿ, ತುಪ್ಪ ಹಾಕಿನಿ. ಈಗ ಉದನ್ ಕಡ್ಡಿಯದು ಹಚ್ಚಿ ನೀರು ತುಂಬಿಟ್ಟು ಲೋಬನ್ ಹಾಕ್ಬಿಡ್ತೀನಿ ರೀ. ನಮ್ಮ ಆಶಾ ಅಪ್ಪ ತುಪ್ಪ ತೊಗೊಂಬ ಅಂದ್ರೆ ಅದನ್ನು ಹಾಕಿಲ್ರಿ. ಅವರು ನಮ್ಗೆ ತಿನ್ನಕ್ಕೆ ತೊಗೊಂಬಂದಾರಿ ತುಪ್ಪ ರೀ. ಅವ್ರ ಮನೆ ಒಳಗೆ ಮಾಡಿದಂಥ ತುಪ್ಪ ರೀ ಇದು. ತೊಗೊಂಬಂದ್ರೆ ಅದು ಆದಲ್ರಿಪ್ಪ, ಅದು ಬಳಸಿದ್ದೈತಲ್ರಿ. ಹಂಗಾಗಿ ನಾನು ಪ್ಯಾಕೆಟ್ ತೊಗೊಂಬಂದೆ ರೀ, ಪ್ಯಾಕೆಟ್ ತೊಗೊಂಬಂದು ಹಾಕಿನ್ರಿ. ಇಲ್ಲಿ ನೋಡ್ರಿ ಇವಾಗ ಮತ್ತೆ ತುಂಬಿದೆ. ಇದು ಇದು ಆತಲ್ರಿ, ಅದು ಸುಸ್ತ. ಇವಾಗ ಒಂದು ನೀರು ಹಾಕ್ಯಂದು ಇದು ಮಾಡ್ತೀನಿ ರೀ. ಇವಾಗ ನೀರು ಬಿಸಿ ಏನಿಲ್ಲ, ಇವು ಮೊದಲು ನೀರು ಶೀಟ್ ಹಾಕಿ ಕಲಿಸ್ತೀನಿ. ನೋಡ್ರಿ ಲಷ್ಟ ಹಾಕಿಯಿಂದ ಲಷ್ಟ ನೀರಿಗೆ ಕರೆಕ್ಟ್ ಆತ್ರಿ. ಈಗ ಅದು ನಾದಿದೆ ನೋಡ್ರಿ. ನೋಡ್ರಿ ಇವಾಗ ಆರಿಪ್ಪ ಹೊಲಿಗೆ ಮಿಷನ್ ಹೋಗಿದ್ಲು ಇಲ್ಲ ಅಂತ ನಮ್ಮ ಹೊಲಿಗೆ ಮಿಷನ್ ಹೌದನ. ಬಂದ್ರಿ ವಾಪಸ್ ಬಂದು ಲಟ್ಸ. ಇದು ನಾನು ಉಳ್ಳಿ ಮಾಡಿ ಇಟ್ಟೀನಿ ರೀ, ಅಕ್ಕಿ ಲಟ್ಟಿಸಿ ಲಟ್ಟಿಸಿ ಹಾಕಾಕತ್ತ. ಈಗ ಬೇಯಿಸ್ಕೊಂಬಿಡ್ತೀನಿ ರೀ ನಾನು. ಇನ್ನೊಂದು ಎಷ್ಟು ಐತಿ, ಇನ್ನೊಂದು ಎರಡು ಮೂರು ಹಾಕೋಣ ಇದನ್ನಿಷ್ಟು ಮಾಡಿ. ಇದು ನೋಡ್ರಿ ನಮ್ಮ ಆರಿಪ್ಪ ತಿಂತ ಅಂತ್ರಿ. ಇವತ್ತು ತುಪ್ಪ ಹಾಕಿ ಹಾಕಿ ಕೊಡೋಣ್ರಿ. ಸುಡ್ಸುಡೋ ಸುಡ್ಸುಡೋ ನೋಡ್ರಿ ಮಸ್ತ್ ಹಾಕತ್ತ. ಮತ್ತು ಚೊಂಗೆ ರೀ, ಟಿ ವಿದು ಸೌಂಡ್ ಕಡಿಮೆಡಮ್ಮ ಈ ಥರ. ಇಲ್ಲಿ ನೋಡ್ರಿಪ್ಪ ಬಿಸಿ 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 ಹೋಳಿಗೆ ಇನ್ನಾಕಾದ್ರೆ ಆದವು. ಅರಿಪ್ಪ ಹೆಂಗಾಗಿದ್ದು ತುಪ್ಪ ಹಾಕೊಂಡು ಹೋಳಿಗೆ? ಹಾಂ ಮಸ್ತ್ ಆಗಿದ್ದ. ಹ್ಞೂ ಈಗ ಅನ್ನ ಉಣ್ಣಾಕತ್ತೆ ಅಮ್ಮ ಎದ್ರನೇ ಇದ ದಾದಿ. ಹ್ಞೂ ಆಮೇಲೆ ಊಟ ಮಾಡ್ತಾರಂತ. ಹ್ಞೂ ಬಾಬರ್ ಬರಂತ ಹೋಗಿ ನಮ್ಮ ಮುಖ ಅಂತ ಹಾಕಿಕೊಡ್ತು ನಾನು. ನೀವು ಅದಕ್ಕೆ ಬಂದೆ ನಾನು ಜಲ್ದಿ. ಹ್ಞೂ ಇವಾಗ ನೋಡ್ರಿ ಟೈಮ್ ಆಗಲಿ ಎರಡು ಗಂಟೆ ಆಗ ಬಂತ. ಏನೈತ್ರಿ ನಾವು ನಾಷ್ಟ ಮಾಡಿಲ್ಲ ಏನಿಲ್ಲ, ಈಗ ಇದನ್ನ ಊಟ ಮಾಡಿದ್ರೆ ಆತು ಅಂತೇಳಿ ಅಂದ ಅಮ್ಮಗೆ ಎಬ್ಸಾಕತ್ತೀನಿ ರೀ. ಯಾವುದೋ ಕಣ್ಣು ಬಂದವಲ್ರಿ, ಮುಕ್ಕೊಂಬಿಟ್ಟಾರ ಅವ್ರು. ಎಬ್ಬಿಸಿ ಊಟಕ್ಕೆ ಕೊಟ್ಟು ನಾವು ಊಟ ಮಾಡ್ತೀವಿ ರೀ. ಇವಾಗ ನೋಡ್ರಿಪ್ಪ ಇದೆಲ್ಲ ಮುಗೀತಪ್ಪ, ಇನ್ನು ಊಟಕ್ಕೆ ಊಟಕ್ಕೆ ಹಚ್ಕೊಡ್ಬೇಕು ನಾನು ಅಂತ ಅನ್ನೋಷ್ಟೊತ್ತಿಗೆ ಆನಂದ್ ಅವ್ರದ್ರಂತ್ರಿ ಒಬ್ರು ಸಿಸ್ಟ್ರು ಬಂದ್ರಿ. ಪಾಪ ಎಂಥ ಇದ್ರಲ್ಲಿ ತೊಗೊಂಡಾರೆ ಅವ್ರ ಖುಷಿನಿಂತ, ನಮಗೂ ಅಷ್ಟು ಖುಷಿ ಆಗೈತೆ ಅವ್ರು ನೋಡಿ. ನೋಡ್ರಿ ಎರಡು ಇವನ್ ತೊಗೊಂಬಂದ್ರೆ ಎರಡು ಬ್ಯಾಗ್ ಅಂತ ತಿನ್ನವ್ರಿ ಹುಡುಗರದವ ಅಂತಂದು. ಟೋಸ್ಟು ಬ್ರೆಡ್ ರೀ, ಬಿಸ್ಕೀಟು, ಅಯ್ಯೋ ನೋಡ್ಬೇಕ್ರಿ ನೀವು. ಹಾರಿಪ್ಪ
ಅರಿಪ ನೋಡಿಲ್ಲ ನೋಡಿಲ್ಲ ಅಂಟಿಯರ್ ನೋಡಲ್ಲ ತಗಿಲ್ಲ ಅವನ್ನ ನೋಡಲ್ಲ ಮೂರ್ ಮಂದಿಗೆ ಇವ್ನು ಚಿಪ್ಸ್ ತಗೊಂಬಂದಾರ ಮತ್ತೆ ಇವ್ರು ಬೇರೆ ತಗೊಂಬಂದಾರ ಅವ್ರು ಸುಮ್ಮನವ್ರಿಗಿನ ಅದಕ್ಕೆ ಹೇಳಿದೆ ಬೇರೆ ಏನಿಲ್ಲರಿಪ್ಪ ನೀವ್ ಯಾಕೆ ಹಿಂಗ್ ಮಾಡಕ್ ಹೋಗಿದ್ರಿ ಅಂತ ಹೇಳಂದ ಗಾಟೆ ತಗೊಂಬಂದಾರ ಸ್ವಲ್ಪ ತಂದಾರ ಬಿಡು ಬಾ ಈಗ ಅವ್ರಿಗೆ ಚಂಗೆ ಹಚ್ಕೊಟ್ ಬಂದೇನ್ರಿ ಈಗ ಅಮ್ಮಗನ ಅವ್ರಿಗೆ ಕೂಡ ಚಂಗೆ ತುಪ್ಪ ಹಾಕಿರಿ ಈಗ ಅನ್ನ ಒಂದು ಹಾಕಿ ಕೊಟ್ಬಿಡ್ತೀನಿ ಊಟ ಮಾಡ್ಯಾರ ಪಾಪ ಕಂಪ್ನಿ ಈ ಕಡೆ ಬಂದಾರಂತ್ರಿ ಉಂಡ್ರಿ ಅಂತ ಒಂದು ಊಟ ಕೊಟ್ಟೀನಿ ರೀ ಅವ್ರಿಗೆ ಊಟ ಮಾಡ್ಲಿರ ಚಿಕ್ಕಿನ ತಗೊಂಡ್ ನೋಡುವ ನನ್ನ ಪ್ರೈವೇಟ್ ತಗೋ ಚಿಕ್ಕಿ ಚಿಕ್ಕಿ ನಮ್ದು ಪ್ರೈವೇಟ್ ನಿನ್ ಪ್ರೈವೇಟ್ ಅನ್ನೋದ ಚಲೋ ಬಿಡುವ ನೋಡ್ರಿಪ್ಪ ಊಟ ಮಾಡಿದ್ರಿ ಈಗ ಅವ್ರನ್ನ ಕರ್ಕೊಂಡ್ರಿ ಅಯ್ಯೋ ಸಕಿನಕ್ಕ ಅಡಿಗೆ ಮಸ್ತ್ ಮಾಡ್ತಾರಿ ನೋಡ್ತಿದ್ವಿ ವಿಡಿಯೋದೊಳಗ ಇವತ್ತು ಉಣ್ಣ ಬಗ್ಗೆ ಸಿಕ್ತಂತೆ ಅಂದ ಊಟ ಮಾಡಾಕತ್ತಾರಿಪ್ಪ ಅವರು ನಾವು ಉಂಡಿ ನಾನು ಜಲ್ದಿನ ಊಟ್ರಿ ಗಬ ಉಂಡಿ ಅದ್ದೇರಿ ನಾನು ಅವ್ರಿನ್ನೂ ಉಣ್ಣಾಕಂತಾರಿ ಊಟ ಮಾಡ್ರಿ ನಾನು ಸ್ವಲ್ಪ ಚಾಕ ಇಡನ್ರಿ ಇವಾಗ ನೋಡ್ರಿ ನಮ್ಮನೆ ಬಂದಂತ ಸಬ್ಸ್ಕ್ರೈಬರ್ ಹೋದ್ರಿ ಅವ್ರು ಅವ್ರಿಗೆ ಕಳಿಸಿ ಬಂದಿ ಬಸ್ ಎಲ್ಲಿಂದ ಪಾಪ ಅವ್ರಿಗೆ ಗೊತ್ತಾಗ್ಬೇಕಲ್ರಿ ಹಂಗಾಗಿ ಕಳಿಸಿ ಬಂದ್ರಿ ಮುಂದ್ಕತ ಹೋಗಿ ಆಮೇಲೆ ಇಲ್ಲಿ ದಬ್ಬರಮಠ ಅಂತಿದ್ರ ನಮ್ಮ ಅರ್ಷಿಯ ಫೋಟೋ ಬೇಕಂತ್ರಿ ಹಾಕಿನ ಖೋಖೋ ಆಟದೊಳಗೆ ಸೇರ್ಕೊಂಡಂತ್ರಿ ಶಾಲೆ ಡ್ರೆಸ್ ಒಳಗೆ ಬೇಕಮ್ಮ ಬಾ ಅಂತ ಹೇಳಂದ ಆಕಿದ ಶಾಲೆ ಬಿಡ್ತು ಬಂದ್ರಿ ಈಗ ಆಕೆ ಹಂಗಾಗಿ ಆಕೆ ಕರ್ಕೊಂಡೋಗಿ ಫೋಟೋ ತೆಗೆಸ್ಕೊಂಡು ಬರ್ತೀನಿ ವಾಪಸ್. ಇನ್ನೊಂದು ಏನಂದ್ರೆ ನನ್ನ ಕೆಲಸ ಮಾಡೋ ಮುಂದೆ ಕಾಲು ಕೈ ಏನು ಸಂಗಿಲ್ರಿಪ್ಪ ಎಲ್ಲ ಕೆಲಸ ಆಗಿದ ಮೇಲೆ ಇನ್ನೇನು ಊಟ ಮಾಡಬೇಕು ಅಂತಂದಾಗ ಕೈ ಕಾಲು ನೂರು ನೋವು ಚಲೋ ಆಗಿಬಿಡ್ತಾರ ನಮಗೆ ನೋಡ್ರಿ ಮತ್ತೆ ಸುಸ್ತಾಗತ್ತ ಬಿಡ್ತು ನನಗೆ ಹಿಂಗ ಹೊತ್ತು ಮೋಟ ಕೆಲಸ ಇತ್ತಂದ್ರೆ ಏನು ಇದಿರಂಗಿಲ್ರಿ ನೋವು ಇರಂಗಿಲ್ಲ ಏನಂತೀನಿ ನಾನು ಹೋಗೋಣಮ್ಮ ಹೋಗೋಣ ನೋಡಿ ಹರ್ಷಿಯ ಹೆಂಗ್ ಬಂದು ಫೋಟೋ ಚಲೋ ಬಂದೇನಿಲ್ಲ ಚಲೋ ಬಂದವ ಹಾ ಚಲೋ ಆತ್ ನಡಿವ ಇವಾಗ ನೋಡ್ರಿ ಮನೆಗೆ ಬಂದು ಇದನ್ನ ಪುಂಡಿ ಸ್ವಲ್ಪ ಸೋಸಿದೆ ಎರಡು ಸೀಟ್ ತೊಗೊಂಬಂದಿರಿ ಒಂದ ಸೋಸಿನಿ ಭಾಳ ಆಕೈತಿ ಅಂತ ಹೇಳಂದ್ರೆ ಇದು ಒಂದು ಹುರಿದು ಬೆಳೆ ಹೇಗೆ ಮಾಡಿದ್ರೆ ಸಾಕ್ರಿ ಇಲ್ಲಿ ನೋಡ್ರಿ ಇವಾಗ ಅರಿಪ ಅನ್ನ ಕಿಡಾಕತ್ತಾಳ್ರಿ ಅರಿಪ ಇವ್ನು ಹುರಿದಿ ನೋಡೋಣ ಎಷ್ಟು ಬೆಳೆ ಏನ ಕುದಿಯಕ್ಕೆ ಹಾಕ್ಬಿಡಕ್ ನೋಡಮ್ಮ ಈಗ ಇದನ್ನ ತೊಳೆದು ಹಾಕ್ಬೇಕಾದ್ರೆ ಬೆಳೆ ಒಳಗೆ ಉಳ್ಳಾಗಡ್ಡೆ ಅದನ್ನ ಹಾಕಿ ಇವಾಗ ನೋಡ್ರಿ ಅನ್ನ ಕಟ್ಟಿಲ್ರಿ ಅರಿಪ ಇಲ್ಲಿ ಬೆಳೆ ಕುದಿಯಕ್ಕೆ ಹಾಕ್ಯಾಳ್ರಿ ಇವು ಪುಂಡಿ ಸೊಪ್ಪು ಹುರಿಟ್ಟದ್ದು ನಾವು ಹೋಗಿ ಬರಲ್ಲ ನಮ್ಮ ಅಮ್ಮ ಕರ್ಕೊಂಬರ್ರೆ ನಾವು ಬೆಳಿಗ್ಗೆ ಮಾಡಿದ್ವಿ ರೀ ಒಗ್ಗರಣೆ ಅನ್ನೋದೆಲ್ಲ ಮಧ್ಯಾಹ್ನ ಅದು ಆತ್ರಿ ಖಾಲಿ ಆತ ಹಂಗಾಗಿ ಮತ್ತೆ ಈ ಹೊಸ್ತಾಗಿ ಅಡುಗೆ ಮಾಡಕ್ಕೆ ಇಟ್ಟಿರಿ ಏನು ರೊಟ್ಟಿ ಪಟ್ಟಿನೂ ಮಾಡಂಗಿಲ್ರಿಪ್ಪ ಚೊಂಗೆ ಐತಿ ರೀ ಇನ್ನು ಚೊಂಗೆ ಹಿಟ್ಟೈತಿ ಚೊಂಗೆ ಸೂಸ್ತೈತಿ ಇನ್ನು ಚೊಂಗೆ ಮಾಡೋದು ನೋಡ್ರಿ ಇನ್ನು ಸೂಸ್ತೈತಿ ಎಲ್ಲ ಯಾಕೆ ಹಿಟ್ಟತೈತಿ ಹಿಟ್ಟತೈತಲ್ರಿ ವರ್ಸಕ್ಕೆ ಹೌದಾ ಹೋತನ ಈಗ ದವಾಖಾನೆ ಹೋಗ್ಬರ್ತೀನಿ ನನಗೂ ಕೈ ಕಾಲು ಹರಿಯಕತ್ತಲ್ರಿ ನಾನು ತೋರಿಸ್ಕೊಂಬರ್ತೀನಿ ಅಮ್ಮಗೆ ಹೋಗಿ ತೋರಿಸ್ಕೊಂಬರ್ತೀನಿ ಇಲ್ಲಿ ಬಂದು ನೋಡ್ರಿ ನಾವು ದವಾಖಾನೆಗೆ ಅಮ್ಮ ಹಚ್ಕೊಂಡ ಕುತ್ಕೊಂಡ್ಬಿಟ್ಟಾರ ಈಗ ಇವಾಗ ನೋಡ್ರಿಪ್ಪ ತೋರ್ಸ್ಕೊಂಡ್ ಬಂದ್ವಿ ರೀ ಅಮ್ಮ ತೋರ್ಸ್ಕೊಂಡ್ ಮನೆಗೆ ಹೋದ್ರಿ ಮತ್ತೆ ಇವಾಗ ನನಗೆ ಬಿಡಕೊಂಡ ಸುಲ್ತಾನ್ರಿ ಹೋಗಿ ಗುಳಿಗೆ ಅದೆಲ್ಲ ಬರ್ಕೊಟ್ಟಾರಿಪ್ಪ ಕಾಲು ನೋವಿನೋ ಕಾಲು ನೋವಿನೋ ಸುಲ್ತಾನ ಗುಳಿಗೆ ಬರ್ಕೊಟ್ಟಾರಪ್ಪ ಕಾಲು ನೋವಿನೋ ಥಂಡಿ ಜ್ವರ ಆಮೇಲೆ ಕಡೆ ಕಣ್ಣು ಬರಬಾರ್ದು ಅನ್ನಂಗೆ ಗುಳಿಗೆ ಅಂತ ನಾಲ್ಕು ನಾಲ್ಕು ಗುಳಿಗೆ ತಗೋಬೇಕಂತ ಅವನೊಂದು ಇಷ್ಟು ಕೊಟ್ಟಾರ ನಮ್ಗೆ ನೋಡೋಣ ಅವ್ರ ಕಡೆ ಇದ್ದು ಕೊಟ್ಟಲ್ಲ ಅವನ್ನ ಏನೋ ಕೊಟ್ಟಾರಿ ಬೋಟ್ ಎರಡು ಟೈಮ್ ತಗೋರಿ ಅಂತ ಅಂದು ತಗೊಂಡ್ರೆ ಆತ್ರಿ ನೋಡೋಣ ಎರಡು ಟೈಮ್ ತಗೋರಿ ಇವನ್ನ ಇವು ಏನು ಇನ್ಫೆಕ್ಷನ್ ಆಗಂಗಿಲ್ಲ ಏನಿಲ್ಲ ಅಂತ ಸಣ್ಣ ಬಟ್ಲಿ ಒಳಗೆ ಹಾಕೊಟ್ರ ಸಣ್ಣ ಅದಾವು ಅವ್ರ ಕಡೆ ಅಲ್ವ ಇದ್ದು ಕೊಟ್ಟರ ನಮ್ಮ ಕಣ್ಣು ಬರಬಾರ್ದು ಅನ್ನಂಗೆ ಅಂತದ ಏನೋ ಇಲ್ಲೈತು ಅದೆಲ್ಲೈತು ಈ ಸಣ್ಣ ಬಟ್ಲಿ ಒಳಗೆ ಹಾಕೊಟ್ರ ನಿಮ್ಮ ಬಂದು ಹೋಗ್ಯ ತಗ ಈಗ ಇಲ್ಲಿ ನಮ್ಮ ಮಾರಿ ಪಲ್ಯ ಪಲ್ಯ ಮಾಡ್ತಾಳ್ರಿ ಇಲ್ಲ ಅನ್ನಂತ ಚಿಟಿ ಆಗಿರ್ಬೇಕು ಸಾರು ಐತಿ ನಂದಿಟ್ಟು ನೋಡೋಣ್ರಿ ಏನ್ರಿ ಬೇಕಂದ್ರೆ ಮಾಡಿದ್ರೆ ಹತ್ತಿರ ಅದನ್ನ ಸ್ವಲ್ಪ ಸ್ವಲ್ಪ ನೋಡ್ರಿ ಹತ್ತಿರ ಅತ್ತಾಗ ಇವಾಗ ನೋಡ್ರಿಪ್ಪ ನಮ್ಮ ಮಮ್ಮಿ ಅಂಕರ ಊಟ ಮಾಡಂದ್ರೆ ಊಟ ಮಾಡತ್ತಿಲ್ಲ ಯಾಕಂದ್ರೆ ಮಮ್ಮಿಗೆ ಭಾಳ ಸುಸ್ತಾಗೈತೆ ಅಂತ ಈಗ ದಿನ ಮೊಹರಂದಾಗ ಇದು ಎಲ್ಲರ ಜೊತೆ ಸೇರಿ ಮಾಡಿರ್ತಾರಲ್ರಿ ಅಷ್ಟು ಕೈಕಾಲು ನೋವು ಆಗಿರೋಕ್ಕಿಲ್ಲ ಈಗ ಮಮ್ಮಿ ಕೈಕಾಲು ನೋವು ಜಾಸ್ತಿ ಆಗಿಬಿಟ್ಟಾವ ಸೊ ಮಕ್ಕೊಂಡಾರ ತರಿಸ್ಕೊಂಬಂದಾರ ಇಂಜೆಕ್ಷನ್ ಮಾಡ್ಯಾರ ಅಂತ ಗುಳಿಗೆ ತೊಗೊಂಡು ಮಕ್ಕೊಂಡಾರ ಈಗ ಊಟ ಮಾಡಕ್ಕೆ ಒಲ್ಲ ಅಂತ ಮಮ್ಮಿ ಸೊ ಇವತ್ತಿನ ವಿಡಿಯೋ ನಾನೇ ಏನು ಮಾಡತ್ತೀನ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಹೊಸದಾಗ ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.